ಮೋದಿಯನ್ನ ಹಿಟ್ಲರ್ಗೆ ಹೋಲಿಸಿ ಮಾತನಾಡಿದ್ರು ಸಿದ್ದರಾಮಯ್ಯ. ಸಿದ್ದರಾಮಯ್ಯ ವಿರುದ್ಧ ಸಿಎಂ ಬೊಮ್ಮಾಯಿ ವಾಗ್ದಾಳಿ ನಡೆಸಿದ್ದಾರೆ. ಮೋದಿ ಏನಂತ 130 ಕೋಟಿ ಜನರಿಗೆ ಗೊತ್ತಿದೆ ಅಂತ ಸಿದ್ದರಾಮಯ್ಯನವರ ಹೇಳಿಕೆಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಸಿಎಂ ಬೊಮ್ಮಾಯಿ. ಮೋದಿಯನ್ನ ಹಿಟ್ಲರ್ಗೆ ಹೋಲಿಕೆಯನ್ನ ಮಾಡಿ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ರು ಉಡುಪಿಯಲ್ಲಿ. ಸಿದ್ದರಾಮಯ್ಯನವರ ವಿರುದ್ಧ ಸಿಎಂ ಬೊಮ್ಮಾಯಿ ವಾಗ್ದಾಳಿ ಮಾಡಿದ್ದಾರೆ. ಮೋದಿ ಏನಂತ 130 ಕೋಟಿ ಜನರಿಗೆ ಗೊತ್ತಿದೆ. ಗುಜರಾತ್ನಲ್ಲಿ ಮೋದಿ ವಿರುದ್ಧ ಕೆಟ್ಟ ಶಬ್ದಗಳಲ್ಲಿ ಮಾತನಾಡಿದರು. ಆದರೆ ಗುಜರಾತ್ನಲ್ಲಿ ಹೆಚ್ಚು ಮತಗಳಿಂದ ಮೋದಿ ಗೆದ್ದು ಬಂದರು. ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಹೆಚ್ಚು ಮತಗಳಿಂದ ಗೆಲ್ತೀವಿ ಎಂದಿದ್ದಾರೆ ಸಿಎಂ ಬೊಮ್ಮಾಯಿ. ಮೂವತ್ತು ಕೋಟಿ ಜನಸಂಖ್ಯೆ ಗೊತ್ತಿದೆ, ಯಾರೋ ಏನೋ ಹೇಳಿದ್ರೆ ಅದಾಗೋದಿಲ್ಲ. ಇದೇ ಥರ ಗುಜರಾತ್ನಲ್ಲಿ ಅವ್ರ ಬಗ್ಗೆ ಹೀಯಾಳನೆಯಾಗಿ ಮಾತಾಡಿ ಭಾಳ ಕೆಟ್ಟ ಶಬ್ದಗಳನ್ನು ಮಾತಾಡೋದು, ಎಷ್ಟು ಕೆಟ್ಟ ಶಬ್ದಗಳನ್ನು ಮಾತಾಡ ಅಷ್ಟು ಹೆಚ್ಚಿನ ಬಹುಮತದಿಂದ ಅವ್ರು ಮತ್ತೆ ಮತ್ತೆ ಆರಿಸ್ಕೊಂಡಿದ್ದಾರೆ. ಅದೇ ರೀತಿ ಇಲ್ಲಿ 130 ಕೋಟಿ ಜನಸಂಖ್ಯೆ ಗೊತ್ತಿದೆ, ಯಾರೋ ಏನೋ ಹೇಳಿದರೆ ಅದಾಗೋದಿಲ್ಲ. ಇದೇ ಥರ ಗುಜರಾತ್ನಲ್ಲಿ ಅವ್ರ ಬಗ್ಗೆ ಹೀಯಾಳನೆಯಾಗಿ ಮಾತಾಡಿ ಭಾಳ ಕೆಟ್ಟ ಶಬ್ದಗಳನ್ನು ಮಾತಾಡೋದು, ಎಷ್ಟು ಕೆಟ್ಟ ಶಬ್ದಗಳನ್ನು ಮಾತಾಡ ಅಷ್ಟು ಹೆಚ್ಚಿನ ಬಹುಮತದಿಂದ ಅವ್ರು ಮತ್ತೆ ಮತ್ತೆ ಆರಿಸ್ಕೊಂಡಿದ್ದಾರೆ. ಅದೇ ರೀತಿ ಇಲ್ಲಿ ಮೋದಿ ಅವರನ್ನ ಹಿಟ್ಲರ್ಗೆ ಹೋಲಿಸಿದ ಸಿದ್ದುಗೆ ಸಚಿವ ಜೋಶಿ ಕೂಡ ಗುದ್ದು ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಸರ್ವಾಧಿಕಾರ ಕುಟುಂಬ ರಾಜಕಾರಣ ತುಳುಕ್ತಾ ಇದೆ. ಮೋದಿಯನ್ನ ಹಿಟ್ಲರ್ಗೆ ಹೋಲಿಸುವ ಸಿದ್ದರಾಮಯ್ಯನವರೇ, ಇಂದಿರಾ ಗಾಂಧಿ ರಾಹುಲ್ ಗಾಂಧಿಗೆ ಏನಂತ ಕರೀತೀರಾ ಅಂತ ಪ್ರಶ್ನಿಸಿದ್ದಾರೆ. ಆ ಮೂಲಕವಾಗಿ ಸಿದ್ದರಾಮಯ್ಯಗೆ ಸಚಿವ ಜೋಶಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಸರ್ವಾಧಿಕಾರ ಕುಟುಂಬ ರಾಜಕಾರಣ ತುಂಬಿ ತುಳುಕ್ತಾ ಇದೆ. ಮೋದಿಯನ್ನ ಹಿಟ್ಲರ್ಗೆ ಹೋಲಿಸುವ ಸಿದ್ದರಾಮಯ್ಯನವರೇ, ಇಂದಿರಾ ಗಾಂಧಿ ರಾಹುಲ್ ಗಾಂಧಿಗೆ ಏನಂತ ಕರೀತೀರಾ ಅಂತ ಪ್ರಶ್ನಿಸಿದ್ದಾರೆ. ಇಂದಿರಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಇವರೇನಂತ, ನಮ್ಮ ನರೇಂದ್ರ ಮೋದಿಯವರು ನಮ್ಮ ದೇಶದ ಚುನಾಯಿತ ಲೀಡರು, ಚುನಾಯಿತ ಪ್ರಧಾನಮಂತ್ರಿ. ಇವ್ರು ರಾಹುಲ್ ಗಾಂಧಿ ಏನಂತ, ಆ ಸಿದ್ದರ ಪಾಪ ಖರ್ಗೆ ಅವ್ರು ಮಾಡ್ಯಾರ, ಅವ್ರನ್ನ ಯಾರು ಹೇಳೋದಿಲ್ಲ. ನಾವು ರಾಹುಲ್ ಗಾಂಧಿ ಸಂದೇಶ ಎಲ್ಲ ಕಡೆ ದೇಶದ ತುಂಬ ಪಸರಿಸ್ತೀವಿ, ಖರ್ಗೆ ಅವ್ರದ್ದು ಪಸರಿಸ್ತೀವಿ ಅಂತ ಯಾಕೆ ಹೇಳೋದಿಲ್ಲ. ಇವರಲ್ಲಿ ಸರ್ವಾಧಿಕಾರ ಕುಟುಂಬ ರಾಜಕಾರಣ ತುಂಬಿ ತುಳುಕ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.